ನಿದ್ರೆ ಎನ್ನುವುದು ಉತ್ತಮ ಆರೋಗ್ಯದ ಬುನಾದಿ. ದೇಹದ ಆರೋಗ್ಯದ ಅವಶ್ಯಕತೆಗೆ ತಕ್ಕಂತೆ ನಿದ್ರೆ ಮಾಡುವುದು ಅಗತ್ಯ ಎನ್ನುತ್ತಾರೆ ವೈದ್ಯರು. ಪ್ರತಿದಿನ ದೇಹಕ್ಕೆ ವಿಶ್ರಾಂತಿ ಪಡೆದುಕೊಳ್ಬೇಕು ಅಂದ್ರೆ ನಿತ್ಯವೂ ನಿದ್ರೆ ಮಾಡಲೇಬೇಕು. ನಿದ್ರೆ ಕಡಿಮೆ ಆದ್ರೂ ಆರೋಗ್ಯ ಹಾಳಾಗುತ್ತೆ. ಹಾಗಂತ 8 ಗಂಟೆಗಿಂತಲೂ ಅಧಿಕ ಹೊತ್ತು ನಿದ್ರೆ ಮಾಡಿದ್ರು ಕೂಡ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಬೆನ್ನು ನೋವು ಬರಬಹುದು, ಖಿನ್ನತೆ ಕಾಡಬಹುದು, ಹೃದಯ ಸಂಬಂಧಿ ರೋಗ, ಸ್ಟ್ರೋಕ್ ಹಾಗೂ ಡಯಾಬಿಟಿಸ್ಗೆ ತುತ್ತಾಗಬಹುದು ಎಂದು ಅಧ್ಯಯನವೊಂದು ತಿಳಿಸಿದೆ. ಸಂಶೋಧನೆಯ ಪ್ರಕಾರ 7 ಗಂಟೆ ಆಸುಪಾಸು ನಿದ್ರೆ ಮಾಡುವವರಲ್ಲಿ ಆರೋಗ್ಯ ಸಮಸ್ಯೆ ಕಡಿಮೆಯಂತೆ. ಹಾಗಾಗಿ ನಿದ್ರೆಗೆ ಜಾರುವ ಮುನ್ನ ಮೊಬೈಲ್, ಟ್ಯಾಬ್ಲೆಟ್, ಟಿವಿಯನ್ನು ಉಪಯೋಗಿಸದಿದ್ದರೆ ಉತ್ತಮ ಎನ್ನುತ್ತಾರೆ ವೈದ್ಯರು. ಇದರಿಂದ ಹೊರತಾಗಿಯೂ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ. ಹೃದಯದ ಸಮಸ್ಯೆಯಿಂದ ಕೂಡ ನಿದ್ರೆ ಪ್ರಮುಖ ಸಂಬಂಧ ಹೊಂದಿದೆ. ನಿಮ್ಮ ನಿದ್ರಾ ಚಕ್ರದಲ್ಲಿ ಬದಲಾವಣೆಯಾದಷ್ಟು ಹೃದಯಕ್ಕೆ ಅಪಾಯ ಎಂಬುದನ್ನು ಅಧ್ಯಯನವೊಂದು ಎಚ್ಚರಿಸಿದ್ದು, ಗುಣಮಟ್ಟವಲ್ಲದ ನಿದ್ರೆಯಿಂದ ಹೃದಯದ ರಕ್ತನಾಳಗಳ ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚು ಎನ್ನಲಾಗಿದೆ. ಈ ಹಿಂದೆ ಕೂಡ ನಿದ್ರೆ ಸಮಸ್ಯೆ ಬಗ್ಗೆ ಹಲವು ಅಧ್ಯಯನಗಳು ಹೊರಬಂದದ್ದು ರಕ್ತದ ಒತ್ತಡ, ಮರವಿನ ಕಾಯಿಲೆ ಸಮಸ್ಯೆ ಕಂಡುಬರುವ ಸಾಧ್ಯತೆಗಳು ಹೆಚ್ಚು ಎಂದು ಹೇಳಲಾಗಿತ್ತು. ಒಟ್ಟಾರೆ ನಿದ್ರೆ ಸಮಸ್ಯೆಯು ಹಲವಾರು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಪ್ರತಿನಿತ್ಯವೂ ಉತ್ತಮ ನಿದ್ರೆಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.